ಏನು ಅಭಿವೃದ್ಧಿಯನ್ನು ವಿಜಯಪುರ ನಗರ ಮಾಡಿದ್ದೆ, ಆ ಒಂದು ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಹಿಂದುತ್ವದ ಆಧಾರದ ಮೇಲೆ ವಿಜಯಪುರ ನಗರದ ಜನತೆ ಸುರಕ್ಷೆ ಸಲುವಾಗಿ ಮತ್ತೊಮ್ಮೆ ನನಗೆ ಹೆಚ್ಚು ಮತಗಳನ್ನು ಕೊಟ್ಟರು. ಕಳೆದ ಸಲಕ್ಕಿಂತ ಹೆಚ್ಚು ಮತ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಮುಂದಿನ 5 ವರ್ಷ ವಿಜಯಪುರವನ್ನು ಒಂದು ಮಾದರಿ ನಗರ ಮಾಡಲಿಕ್ಕೆ ನನಗೆ ಆಶೀರ್ವಾದ ಮಾಡಿದ್ದಾರೆ. ಸಮಸ್ತ ಹಿಂದೂ ಬಾಂಧವರಿಗೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನೋಡಬೇಕಾ, ಎಲ್ಲ ಆತ್ಮಾವಲೋಕನ ಮಾಡ್ಕೋಬೇಕು. ಸಾಕಷ್ಟು ನಾವು ಅಭ್ಯರ್ಥಿಗಳ ಬಗ್ಗೆ ಹೇಳಿದ್ದೀವಿ, ಆದರೆ ಯಾಕೋ ನಮ್ಮ ಹೈಕಮಾಂಡ್ದವರು ಅದನ್ನು ಸರಿಯಾಗಿ ಟಿಕೆಟ್ಗಳ ಹಂಚಿಕೆ ಆಗಿದ್ದರೆ ನಿಶ್ಚಿತವಾಗಿ ಒಳ್ಳೆಯದು. ಈ ರಾಜ್ಯದಲ್ಲಿ ಹೀನಾಯ ಸೋಲಾಗ್ತಾ ಇದೆ ಬಿಜೆಪಿ ಆಯಿತು ನೋಡಿ. ಕಳೆದ 3 ವರ್ಷದಲ್ಲಿ ಜನರಲ್ಲಿ ಒಂದು ಅಪಪ್ರಚಾರ ಹೆಚ್ಚು ಇದು ಆಗಿದ್ದರಿಂದ ಇದೇನೇ ಆಗಿದ್ರೂ ಸಹ ಇವತ್ತು ನಾವು ರಾಜ್ಯದ ಜನರ ಏನು ತೀರ್ಪು ಕೊಟ್ಟಾರೋ ಅದನ್ನು ತಲೆ ಬಾಗ್ತೀವಿ. ಈಗ ಎಲ್ಲೆಲ್ಲಿ ನಾವು ತಪ್ಪಿದ್ದೀವಿ ಅದನ್ನು ನಾಳೆ ಲೋಕಸಭೆಯಲ್ಲಿ ತಿದ್ದುಕೊಂಡು ಮತ್ತೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಲಿಕ್ಕೆ ಮತ್ತೆ 28-28 ಲೋಕಸಭೆ ಗೆಲ್ಲಕ್ಕೆ ನಾವು ಮುಂದಿನ ಹೋರಾಟ ಮಾಡ್ತೀವಿ. ಈಗ ಏನು ಕಲ್ತೀವಲ್ಲ ಪಾಠ, ಯಾವ್ಯಾವ ಕಾರಣಗಳಿಂದ ನಾವು ಸೋತೀವಿ ಅನ್ನೋಂಥದ್ದು ನಾವು ಆತ್ಮಾವಲೋಕನ ನಾವು ಎಲ್ಲ ಕೂಡಿ ಮಾಡ್ತೀವಿ. ಎತ್ನಾಳು ಬೀಳ್ತಾನ ತಿಳ್ಕೊತ ಕೊಟ್ಟಿದ್ರಿ 2 ದಿವಸ. ನನಗೆ ವಿಶ್ವಾಸ ಇತ್ತು ನೋಡ್ರಿ, 15 ದಿವಸ ನಾನು ಪ್ರವಾಸ ಇಡೀ ರಾಜ್ಯದಾಗ ಮಾಡೀನಿ. ನನ್ನ ಕ್ಷೇತ್ರದಲ್ಲಿ 2-3 ದಿವಸ ಅಟ್ಟೆ ಮಾಡೀನಿ. ಆದಾಗ್ಯೂ ಜನ ನಮ್ಮ ಕಾರ್ಯಕರ್ತರು, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು, ಮಹಾನಗರ ಪಾಲಿಕೆ ಸೋತವರು ಎಲ್ಲರೂ ಕೂಡಿ ಇವತ್ತು ನಾವೇ ಬಸನಗೌಡ ಅಂತ ಹೇಳಿ ಅವರು ಎಲ್ಲರೂ ಕೂಡಿ ಚುನಾವಣೆ ಮಾಡಿದ್ರು. ನಾನು ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ದರು, ರಾಜ್ಯದಲ್ಲಿ ಸುತ್ತಾಡಿದೆ. ಆದರೂ ಸಹ ಜನ ಇವತ್ತು ನಮ್ಮ ಅಭಿವೃದ್ಧಿ, ಸುರಕ್ಷತೆ, ಹಿಂದುತ್ವವನ್ನು ಮನಸ್ಸಿನಲ್ಲಿಟ್ಕೊಂಡು ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಿದ್ರೆ ಈ 6ನೇ ಬಾರಿಗೆ ನಾನು ಸಂಸದನಾಗಿ ವಿಧಾನ ಪರಿಷತ್ ಸದಸ್ಯನಿಗೆ ಇದು 6ನೇ ಬಾರಿ ನಾನು 9 ಇಲೆಕ್ಷನ್ ಮಾಡೀನಿ, 6 ಗೆದ್ದೀನಿ. ಎಲ್ಲರೂ ನಮ್ಮ ಕಾರ್ಯಕರ್ತರು ಹೆಚ್ಚು ಮಾಡ್ಯಾರ, ಕಾರ್ಪೊರೇಟರ್ಗಳು ಹೆಚ್ಚು ಮಾಡ್ಯಾರ. ಅವ್ರ ಜೊತೆಗೆ ಅವನು ಒಬ್ಬ ಕಾರ್ಯಕರ್ತ ಈಗ ಬೇಡನ ಹೊರತು ಅವನಿಗೆ ವಿಶೇಷವಾದ ಅಂತ ಏನು ನಾನು ಮಗ ಮಾಡಿ ಅಂತ ಹೇಳುವಂಥ ಹುಚ್ಚು ರಾಜಕಾರಣಿ ಅಲ್ಲ. ಎಲ್ಲ ಇದು ಎಲ್ಲ ನನ್ನ ಗೆಲುವು ನನ್ನ ಕಾರ್ಯಕರ್ತರಿಗೆ, ನನ್ನ ಮಹಾನಗರ ಪಾಲಿಕೆ ಸದಸ್ಯರಿಗೆ, ನಮ್ಮ ಬಿಜಾಪುರ